ಚಿಕ್ಕಮಗಳೂರು ಜಿಲ್ಲಾ ಹಳ್ಳಿಕಾರ್ ಯುವಕರ ಸಂಘದ ವತಿಯಿಂದ ನಗರದಲ್ಲಿ ಸುದ್ದಿಗೋಷ್ಠಿ. ನಮ್ಮ ಕುಲಬಾಂಧವರೆಲ್ಲರೂ ಸೇರ್ಕೊಂಡ್ಬಿಟ್ಟು ನಮ್ಮ ಸೆಟ್ಟಗೊಂಡನಹಳ್ಳಿಯಲ್ಲಿ ನಾಗಯ್ಯನವರ ಸಮ್ಮುಖದಲ್ಲಿ ಹಾಗೂ ರಾಜಣ್ಣ ಹಾಗೂ ಉಮಾಶಂಕರ್ ಮತ್ತು ಪಟೇಲ್ ಪಾಂಡು ಅವರ ನೇತೃತ್ವದಲ್ಲಿ ಬೃಹತ್ಕಾರವಾದ ಮಠವನ್ನು ಸ್ಥಾಪಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಹಳ್ಳಿಕಾರ್ ಯುವಕರ ಸಂಘದ ಅಧ್ಯಕ್ಷರಾದ ಕೋಟೆ ಸೋಮಣ್ಣನವರು ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿ, ದಿನಾಂಕ 10/11/12 ಶೆಟ್ಟಿಗುಂಡನಹಳ್ಳಿ ಮಾಯಸಂದ್ರ ಹೋಬಳಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮ ಶ್ರೀ ಹಳ್ಳಿಕಾರ್ ಮಠದ ಸಮರ್ಪಣ ಶ್ರೀ ಕೃಷ್ಣ ಪ್ರತಿಮೆ ಪ್ರತಿಷ್ಠಾಪನೆ, ಶ್ರೀ ಹಳ್ಳಿಕಾರ್ ಮಠದ ನೂತನ ಸ್ವಾಮೀಜಿಗಳ ದೀಕ್ಷೆ ಹಾಗೂ ಪೀಠಾರೋಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ತಾವುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಂಡರು. ಕರ್ನಾಟಕ ರಾಜ್ಯದಲ್ಲಿ ನೂರಾರು ವರ್ಷಗಳಿಂದ ಹಳ್ಳಿಕಾರ್ ಸಮುದಾಯ ವಾಸಿಸುತ್ತಿದ್ದು ನಮ್ಮ ಮೂಲ ಕಸುಬಾಗಿರುವ ಪಶುಸಂಗೋಪನೆ ಆಗಿದ್ದು ನಮ್ಮ ಹಳ್ಳಿಕಾರ ಜನಾಂಗಕ್ಕೆ ಒಂದು ತಳಿ ವಿಶೇಷವಾಗಿದೆ. ಇಂಥ ಸಮುದಾಯಕ್ಕೆ ಒಂದೇ ಒಂದು ಮಠ ಇಲ್ಲದ ಕಾರಣವಾಗಿ ನಮ್ಮ ಹಳ್ಳಿಕಾರ ಮುತ್ಸದ್ದಿಗಳು ಹಿರಿಯರು ಎಲ್ಲರೂ ಸೇರಿ ಒಂದು ಹಳ್ಳಿಕಾರ ಮಠವನ್ನು ನಿರ್ಮಾಣ ಮಾಡಿದರೆ ಅದು ತುರುವೇಕೆರೆ ಜಿಲ್ಲೆ ಶಿವಮೊಗ್ಗ ಅಲ್ಲ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ಶೆಟ್ಟಗೊಂಡನಹಳ್ಳಿಯಲ್ಲಿ ಭವ್ಯವಾದ ಹಳ್ಳಿಕಾರ ಮಠ ನಿರ್ಮಾಣವಾಗಿದ್ದು ಅದಕ್ಕೆ ಎಲ್ಲ ನಮ್ಮ ಹಳ್ಳಿಕಾರ ಸಮುದಾಯದ ಏನು ಕರ್ನಾಟಕ ರಾಜ್ಯದಲ್ಲಿ 11 ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಮಾಗಡಿ ಮೈಸೂರು ಮಂಡ್ಯ ರಾಮನಗರ ಹಾಸನ ಚಿಕ್ಕಮಗಳೂರು ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಈ ಭಾಗದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಹಳ್ಳಿಕಾರ ಕುಲಬಾಂಧವರು ವಾಸಿಸಿದ್ದು ಈ ಕಾರ್ಯಕ್ರಮಕ್ಕೆ ಅವರೆಲ್ಲರನ್ನೂ ಆಹ್ವಾನ ನೀಡೋ ಮುಖಾಂತರ ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ವಿ. ಹಾಗೆ ನಮ್ಮ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾಗಿ ಬಾಲಕೃಷ್ಣಾನಂದ ಮಹಾಸ್ವಾಮಿಗಳು ಮೊದಲನೇ ಪೀಠಾಧಿಗಳಾಗಿ ಅಲಂಕರಿಸುತ್ತಿದ್ದಾರೆ. ಅವರನ್ನ ಒಂದು ವಿಧಿವಿಧಾನವನ್ನು ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸ ರಾಮಾನುಜ ಭಟ್ಟಾಚಾರ್ಯರವರು ಈ ವಿಧಿ ವಿಧಾನವನ್ನೆಲ್ಲವನ್ನ ನೆರವೇರಿಸುತ್ತಿದ್ದಾರೆ. ನಮ್ಮ ಹಳ್ಳಿಕಾರದ ಆ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಕುಲದೇವರಾದ ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜಿನ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆ ಹಳ್ಳಿಕಾರ ಚಿಂತನ ಮಂಥನ ಸಭೆಯನ್ನು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆದಿಚುಂಚನಗಿರಿ ಮಹಾ ಸಂಸ್ಥಾಪನ ಟ್ರಸ್ಟ್ನ ಶ್ರೀಗಳಾದಂಥ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು, ಹಾಗೆ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಆದಂಥ KM ನಾಗರಾಜಣ್ಣನವರು, ಮಠದ ಅಧ್ಯಕ್ಷರಾದಂಥ ಖ್ಯಾತ ವಕೀಲರು ಹೈಕೋರ್ಟ್ನ ನಾಗಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರ ಮೂಲಕ ಕೇಳ್ಕೊತಾ ಇರ್ತೀನಿ ಸರ್. ಕಾರ್ಯಕ್ರಮವು 10/11/12 ಲೋಕಾರ್ಪಣೆ ಆಗ್ತಾ ಇದೆ. ಆದ್ದರಿಂದ ತಾವುಗಳೆಲ್ಲರೂ ದಯವಿಟ್ಟು ಬಂದು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಹಳ್ಳಿಕಾರ್ ಯುವಕರ ಸಂಘದ ನಿರ್ದೇಶಕರಾದ ಶ್ರೀನಿವಾಸ್, ವೆಂಕಟೇಶ್, ಮಂಜುನಾಥ್, ಕುಮಾರ್, ಮಹೇಶ್ ಹಾಗೂ ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯತೀಶ್ ಅವರು ಉಪಸ್ಥಿತರಿದ್ದರು.